ಉಲ್ಲೇಖ ಬೇರೆ ಬೇರೆ ಉಲ್ಲೇಖಗಳಲ್ಲಿ ಪ್ರಸ್ತಾಪ ಇದೆ. ಇದು ಬ್ರಿಟಿಷರವರ ಬರೆದಿರೋದಾಗಿರ್ಬೋದು, ನಮ್ಮವ್ರು ಬರೆದಿರೋದಾಗಿರ್ಬೋದು, ಒಂದಷ್ಟು ಇನ್ಸಿಡೆಂಟ್ನ ಅತಿರೇಕ ಮಾಡಿ ಹೇಳಿರಬಹುದು ಅಥವಾ ಒಂದಷ್ಟು ಇನ್ಸಿಡೆಂಟ್ನ ಮರೆಮಾಚಿರ್ಬೋದು. ಆದರೆ ಸಾವಿನ ಕುರಿತಾದಂತಹ ವಿಷಯವನ್ನು ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರ ಕೈಲೂ ಹೇಳೋಕ್ಕಾಗ್ತಿಲ್ಲ. ನಾನು ಹೇಳೋದು, ಸರ್ಕಾರಗಳು ಅಥವಾ ಪಕ್ಷಗಳು, ಯಾವುದೇ ಪಕ್ಷ ಆಗಿರ್ಬೋದು, ಇದನ್ನು ಇತಿಹಾಸದ ವಿಷಯವನ್ನೇ ರಾಜಕೀಯವಾದಂತಹ ಒಂದು ಟಾಪಿಕ್ ಆಗಿ ಮಾಡ್ಕೊಳ್ತಾರೆ ಅಂತ ಇದು ಈ ಮುಂದಿನ ಪೀಳಿಗೆಗೆ ಇನ್ನೊಂದು ವಿಪರ್ಯಾಸ. ಇದು ಏನು ಹೇಳ್ತೀರಿ ಮೇಡಮ್? ನೋಡಿ, ಟಿಪ್ಪು ಸುಲ್ತಾನ್ ಸತ್ತಿರೋ ಜಾಗದಲ್ಲಿ ಇವತ್ತು ತನಕ ಯಾರು ಸಾಯಿಸಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಟಿಪ್ಪು ಸುಲ್ತಾನು ಸಾಯೋಕ್ಕಿಂತ ಮೊದಲು ನಮಾಜಿ ಕೂತಿದ್ದ, ಸಡನ್ ಆಗಿ ಅಟ್ಯಾಕ್ ಆಗುತ್ತೆ. ಯಾರು ಅವರು ಸಾಯಿಸಿದವ್ರಿಗೂ ಗೊತ್ತಿಲ್ಲ ಟಿಪ್ಪುನೇ ಸಾಯಿಸಿದ್ದೀವಿ ಅಂತ. ಜನ ಹೆಣಗಳ ಮಧ್ಯದಲ್ಲಿ ಎಡಕದಾಗ ಗೊತ್ತಾಗಿದೆ ಟಿಪ್ಪು ಸತ್ತೋಗಿದ್ದಾನೆ ಅಂತ. ಒಂದು, ಯಾರು ಸಾಯಿಸಿದ್ದಾನೆ ಅನ್ನೋದು ಇವತ್ತು ಗೊತ್ತಿಲ್ಲ. ಆಮೇಲೆ ಈ ಅಡ್ಡಂಡ ಗುಂಡು ಹೊಡೆದು ಸಾಯಿಸಿದ್ದಾರೆ ಅನ್ನೋದು ಒಂದು ಉಲ್ಲೇಖ ಇದೆ. ಅನಾಮಧೇಯ ಬ್ರಿಟಿಷರ ಸೈನಿಕನಿಂದ ಹತರಾಗಿದ್ದಾರೆ ಅನ್ನೋದು ಒಂದು ಉಲ್ಲೇಖ ಇದೆ. ಹೊಡೆಯುವಾಗ ಹೊಡೆದಿದ್ದಾರೆ. ಒಂದು, ಇನ್ನೊಂದು, ಈ ಅಡ್ಡಂಡ ಕಾರ್ಯಪ್ಪ ಅಂತ ಏನು ಬರೆದಿದಾರಲ್ವಾ, ಇವ್ರ ಜೊತೆ ನಾನು ಸಂವಾದ ಕೂತಿದ್ದೆ ಅವತ್ತು. ಅವರು ನನ್ನ ಬಾಯಿ ಮುಚ್ಚಕ್ಕೆ ಏನು ಹೇಳಿದರು, ಅನಿಲ್ ನೋಡಪ್ಪ, ನಿನ್ನ ಫ್ಯಾಮಿಲಿಯವ್ರನ್ನೇ ಸುಮಾರು ಜನಕ್ಕೆ ಟಿಪ್ಪು ಸುಲ್ತಾನ್ ಸಾಯಿಸಿದ್ದಾನೆ. ನಿನ್ನ ಅಜ್ಜನ ಮುತ್ತಜ್ಜನ ಹೆಸರು ಅದು ಯಾವ, ನಂದು ಐದು ತಲೆಮಾರಿಂದೆ ಬಿದ್ದಾಟಂಡ ಕೆರೆ ಅಂತೇಳಿ ಆ ನಾಟಕದಲ್ಲಿ ಬರೆದಿದ್ದೀನಿ ಅಂತ. ನಾನು ಆಮೇಲೆ ಅದನ್ನೆಲ್ಲ ನೋಡಿ ನನ್ನ ಅಪ್ಪನಿಗೋಗಿ ಕೇಳಿದೆ. ಅವ್ರು ಏನಂದ್ರು ಗೊತ್ತಾ, ನೋಡಪ್ಪ ನಮ್ಮ ಯಾವುದು ನಮ್ಮ ನಮ್ಮ ಮನೆಯಲ್ಲಿ ಬ್ರಿಟಿಷ್ ಇವರು ಟಿಪ್ಪುವಿಂದನೂ ಸತ್ತವರಿದ್ದಾರೆ. ನಾವು ಏನು ಬರ್ಕೊಳ್ಳಿ ನಮ್ಮ ಮನೆಯಲ್ಲಿ ಮಾತಾಡ್ರಿ, ನಾನು ಡಿಸ್ಟರ್ಬ್ ಮಾಡ್ಲಿಲ್ಲ ನಿಮ್ಗೆ. ನಾನೇನೋ ನೀವು ಬರ್ಕೊಳ್ಳೋಗಿ ಏನಾರು ಹೇಳದ್ ನಾನು ಸುಮ್ಮನೆ ಯಾಕೆ ಹೇಳ್ತೀನಿ? ಟಿಪ್ಪುವಿಂದ ಬರ್ಕೊಂಡು ಸತ್ತವರು ಇದ್ದಾರೆ ಪಾಕಿಸ್ತಾನ ಗಡಿಯಲ್ಲಿ, ಎದೆ ಕೊಟ್ಟು ಸತ್ತವರು ಇದ್ದಾರೆ ಕೂರ್ಗಿ ಜಾತಿಯಲ್ಲಿ. ಯಾವತ್ತು ಅವರು ಮುಸಲ್ಮಾನರನ್ನ ದ್ವೇಷಿಸಲ್ಲ, ಊರಲ್ಲಿ ಎಲ್ಲ ಮುಸಲ್ಮಾನರ ಜೊತೆ ಇದ್ದಾರೆ. ಅವರಿಗೆ ಈ ಕೊಡವ ಸಮಾಜಕ್ಕೆ ಏನಂದ್ರೆ ಯುದ್ಧದಲ್ಲಿ ಹೆಂಗೆ ಹೋರಾಟ ಮಾಡಬೇಕು ಅನ್ನೋದು ಮಾತ್ರ ಗೊತ್ತು. ಅದಕ್ಕೆ ಯಾವ ರೀತಿ ರಿಟಾಲಿಯೇಷನ್ ತೊಗೊಳ್ಬೇಕು, ಈ ಸಮಾಜನ ಹೆಂಗೆ ನಾವು ತುಳಿಬೇಕು ಅಂತ ಬರಲ್ಲ. ಆದರೆ ನಮ್ಮಪ್ಪ ಏನು ಹೇಳಿದರು, ಈ ಅಡ್ಡಂಡ ಕಾರ್ಯಪ್ಪ ಇದನ್ನು ಬರಿಬೇಕಾದ್ರೆ ಒಂದು 90 ತೊಗೊಂಡು ಬರೆದಿರಬೇಕು. ಅದಕ್ಕೆ ನೋಡಿ, ಇವತ್ತು ಈ ಬಿ ಜೆ ಪಿಯವರು ಎಷ್ಟು ಎದುರಿದ್ದಾರೆ ಅಂದರೆ, ಎಲ್ಲ ಕಡೆ ಉರಿಗೌಡ ನಂಜೇಗೌಡ ಉರಿಗೌಡ ನಂಜೇಗೌಡ ಅನ್ನೋರು. ಇವತ್ತು ನಂಜೇಗೌಡರು ಉರಿಗೌಡರು ನಂಜೇಗೌಡರು ಅಂತಿದ್ದಾರೆ. ಅಲ್ಲಿಗೆ ಅರ್ಥ ಇವರು ಹೆದರಿದ್ದಾರೆ. ಆಮೇಲೆ ಇವ್ರು ಹೇಳಿದರು ಬಿ ಜೆ ಪಿಯವರಿಂದನೇ ಏನು ಈ ಒಕ್ಕಲಿಗ ಸಮುದಾಯಕ್ಕೆ ನಾವೇನೋ ಭಾಳ ಮಾಡಿದ್ದೀವಿ ಸರ್. ಒಕ್ಕಲಿಗ ಸಮುದಾಯನೇ ಅದನ್ನು ಗಳಿಸ್ಕೊಂಡಿದೆ. ಒಕ್ಕಲಿಗ ಸಮುದಾಯಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ, ನೀವು ಮಾಡಿರೋದು ಅವ್ರ ಹೆಸರು ಹಾಳು ಮಾಡಿದ್ರೆ ಬಿಟ್ಟರೆ ಒಕ್ಕಲಿಗ ಸಮುದಾಯನೇ ಗಳಿಸ್ಕೊಂಡಿದೆ. ಪದಗಳ ಅರ್ಥನೇ ಗೊತ್ತಾಗ್ತಾ ಇಲ್ಲ ಅವರು. ನಾನು ಬಳಸಿದ್ದು ಒಕ್ಕಲಿಗರ ಅಸ್ಮಿತೆಯನ್ನ ಅಂತ ಹೇಳಿದ್ದು. ಮೊನ್ನೆ ಕೂಡ ಶಿವಮೊಗ್ಗ ಒಂದ್ ನಿಮಿಷ ರೇ ಅಲ್ಲ ರೇ ಅಸ್ಮಿತೆಯನ್ನ ಎತ್ತಿ ಹಿಡಿದಿದ್ದು, ಒಕ್ಕಲಿಗರಿಗೆ ಗೌರವ ಕೊಟ್ಟಿದ್ದು ಅಂತ ಹೇಳ್ತಾ ಇರೋದು. ಒಕ್ಕಲಿಗ ಜನಾಂಗದಲ್ಲಿ ಜನಿಸಿದಂತ ಈ ದೇಶದ ಈ ರಾಜ್ಯದ ಮಹಾನ್ ಪುರುಷರಿಗೆ ನಾವು ಗೌರವ ಕೊಟ್ಟಿದ್ದು ಅಂತ ಹೇಳ್ತಾ ಇರೋದು. ನೀವು ಸುಮ್ಮನೆ ಮಾತುಗಳನ್ನ ತಿರುಚಬೇಡಿ. ಪ್ರತಿಯೊಂದು ಪದಕ್ಕೆ ಅರ್ಥ ಇದೆ, ಪ್ರತಿಯೊಂದು ಪದಕ್ಕೂ ಅರ್ಥ ಇದೆ. ಆ ಪದದ ಅರ್ಥವನ್ನ ಅಪಾರ್ಥ ಮಾಡಿ ತಿರುಚಿ ಈ ರಾಜ್ಯ ಜನತೆಗೆ ತಿಳಿಸ್ಬೇಡಿ. ದಯವಿಟ್ಟು ಆ ಪ್ರಯತ್ನ ಮಾಡಬೇಡಿ. ಎಲ್ಲ ಎಲ್ಲ ಸಮುದಾಯದವರು ನಿಮ್ಮ ಜೊತೆನೆ ಬರ್ತಾರೆ ಅಂತ ನೀವೇನ್ ನಂಬ್ಕೋಬೇಡಿ. ನೀವ್ ಹೇಳ್ದಂಗೆ ಕುಣಿತಾ ಇಲ್ಲ, ನಾನು ಅದನ್ನೆಲ್ಲ ಹೇಳಲೇ ಇಲ್ಲ ಮೇಡಮ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.